ಫ್ರೆಂಡ್ಸ್, ನಾನು ಆಶಾ ಗೌರಿ ಅಕ್ಷಯ ಪಾತ್ರ ಅಡುಗೆ ಮನೆಗೆ ನಿಮ್ಮ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನವರಾತ್ರಿ ಅಥವಾ ದಸರಾ ಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳು. ದಸರಾ ಹಬ್ಬದ ವಿಶೇಷವಾಗಿ ನಾನು ಮುಳ್ಳು ಸೌತೆಕಾಯಿಯಿಂದ ಸಿಹಿ ಗುಳಿಯಪ್ಪ ಮಾಡಿ ತೋರಿಸಿದ್ದೆ. ಇವತ್ತು ಕಡಲೆಕಾಳು ಉಸ್ಲಿ ಮಾಡ್ತಾ ಇದ್ದೇನೆ. ಎಲ್ಲ ಹಬ್ಬಗಳಿಗೂ ಇದು ವಿಶೇಷವೇ. ನವರಾತ್ರಿಯಲ್ಲಿ ನೈವೇದ್ಯ ಮಾಡಲಿಕ್ಕೆ ಕೂಡ ವಿಶೇಷವಾದಂಥ ಕಡಲೆಕಾಳು ಉಸ್ಲಿ ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಕಡಲೆಕಾಳು ಉಸ್ಲಿ ಮಾಡಲಿಕ್ಕೆ ನಾನು ಕಡಲೆಕಾಳು ತೊಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ರಾತ್ರಿ ಇಡೀ ನೆನೆಸಿದ್ದೇನೆ. 7-8 ಗಂಟೆ ಚೆನ್ನಾಗಿ ನೆನೆಸಿದಂಥ ಕಡಲೆಕಾಳು. ನಾನಿಲ್ಲಿ ಕಂದು ಬಣ್ಣದ ಕಡಲೆಯನ್ನು ತೊಗೊಂಡಿದ್ದೇನೆ. ಕಾಬೂಲಿ ಕಡಲೆ ಅಲ್ಲ, ಈ ಕಂದು ಬಣ್ಣದ ಕಡಲೆ. ಇದು ಚೆನ್ನಾಗಿ ನೆಂದಿದೆ. ಇದರ ಜೊತೆಗೆ ಬೇಕಾದ ಸಾಮಗ್ರಿಗಳನ್ನು ತೋರಿಸ್ತೇನೆ. ಇದು ಒಗ್ಗರಣೆ ಸಾಮಗ್ರಿ, ಎಣ್ಣೆ, ಉದ್ದಿನಬೇಳೆ, ಸಾಸಿವೆ, ಜೊತೆಗೆ ಮೆಣಸು ಇಟ್ಟಿದ್ದೇನೆ, ಕೊತ್ತಂಬರಿ ಸೊಪ್ಪು, ಉಪ್ಪು, ಇದು ಲಿಂಬೆ ಹುಳಿ, ಶುಂಠಿ, ಕರಿಬೇವು ಮತ್ತು ಹಸಿಮೆಣಸು. ಇವುಗಳ ಜೊತೆಗೆ ಇದು ಹಸಿ ಕಾಯಿ ತುರಿ ಸ್ವಲ್ಪ ತಗೊಂಡಿದ್ದೇನೆ. ಕಡಲೆಕಾಳಿಗೆ ಸಾಕಷ್ಟು ನೀರು ಹಾಕ್ಕೊಂಡು ಕುಕ್ಕರಲ್ಲಿ ಬೇಯಿಸ್ತೇನೆ. ಇದು ಸಾಫ್ಟ್ ಆಗೋ ತನಕ ಬೇಯಿಸಬೇಕು. ನಾನು ಈಗ ಉಪ್ಪು ಹಾಕೋದಿಲ್ಲ, ಆಮೇಲೆ ಹಾಕ್ಕೊಳ್ತೇನೆ. ಹದವಾಗಿ ಬೇಯಿಸ್ಕೊಳ್ಳಿ. ಕಡಲೆಕಾಳು ಬೆಂದಿದೆ ನೋಡೋಣ. ಇದೊಂದು 5 ವಿಸಿಲ್ ಮಾಡ್ಕೊಂಡಿದ್ದೇನೆ ಕುಕ್ಕರಲ್ಲಿ. ಇವತ್ತು ಕೆಂಪು ಕಡಲೆ ಬಳಸಿದ್ದೇನೆ. ಕಾಬೂಲಿ ಚೆನ್ನಾದ್ರೆ ಇನ್ನೊಂದು ಸ್ವಲ್ಪ ಬೇಗ ಬೇಯ್ತದೆ. ಈಗ ಇದಕ್ಕೆ ಒಗ್ಗರಣೆ ಮಾಡಿ ಹಾಕೋಣ. ಒಂದು ಬಾಣಲೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಒಗ್ಗರಣೆಗೆ ಹಾಕಬೇಕು, ಎಣ್ಣೆ ಹಾಕ್ತಾ ಇದೆ. ಸಾಸಿವೆ ಹಾಕ್ತಾ ಇದ್ದೇನೆ. ಜೀರಿಗೆ ಬೇಕಂದ್ರೆ ಜೀರಿಗೆ ಹಾಕ್ಕೊಳ್ಬಹುದು, ನಾನು ಜೀರಿಗೆ ಹಾಕ್ತಾ ಇಲ್ಲ, ಉದ್ದಿನ ಬೇಳೆ ಹಾಕ್ತಾ ಇದ್ದೇನೆ. ಮೆಣಸು ಹಾಕ್ತಾ ಇದ್ದೇನೆ. ಈರುಳ್ಳಿ ಬಳಸೋರು ಈರುಳ್ಳಿ ಹಾಕ್ಕೊಳ್ಬಹುದು. ನಾನು ಹಬ್ಬದ ಅಡಿಗೆ ಆದರೆ ಈರುಳ್ಳಿ ಬೇಡ. ಕರಿಬೇವು ಜೊತೆಗೆ ಹಸಿಮೆಣಸು. ಬೇಯಿಸಿಟ್ಕೊಂಡಂಥ ಕಡಲೆಯನ್ನು ಕೂಡ ಹಾಕ್ತೇನೆ. ಈ ನೀರು ತುಂಬ ಒಳ್ಳೆಯದಾದ ಕಾರಣ, ಆರೋಗ್ಯಪೂರ್ಣವಾದ ಕಾರಣ ಆ ನೀರನ್ನು ಹಾಕಿಯೇ ಮಾಡ್ತೇನೆ, ಇಲ್ಲದ್ರೆ ಸೋಸ್ಕೊಳ್ಬೋದು. ಇನ್ನು ಉಪ್ಪು ಹಾಕಬೇಕು, ಆಗ ಹಾಕಲಿಲ್ಲ, ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಶುಂಠಿ ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್, ಶುಂಠಿ ಬೇಡ ಅಂದರೆ ಬೇಡ. ಉಪ್ಪು ಒಲೆ ಹಿಡಿದ ತಕ್ಷಣ ಅದಕ್ಕೆ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೇನೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಲಿಂಬೆ ರಸ ಹಾಕ್ತೇನೆ. ಕಡಲೆಕಾಳು ಉಸ್ಲಿ ರೆಡಿ. ಈ ವಿಡಿಯೋ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಒತ್ತಿ ಈ ವಿಡಿಯೋ ಲಿಂಕ್ ಅನ್ನು ದಯವಿಟ್ಟು ನಿಮ್ಮ ಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ. ಹೊಸಬರು ನನ್ನ ವಿಡಿಯೋ ನೋಡ್ತಾ ಇರುವವರಾದ್ರೆ ನಮ್ಮ ಅಕ್ಷಯ ಪಾತ್ರೆ ಅಡುಗೆ ಮನೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರೊಂದಿಗೆ ಬದಿಯಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿಕೊಳ್ಬೇಕಾಗ್ತದೆ. ಬೆಲ್ ಐಕಾನ್ ಒತ್ತಿಕೊಂಡಾಗ ನಿಮಗೆ 3 ಆಪ್ಷನ್ ಸಿಗ್ತದೆ. ಅದರಲ್ಲಿ ಆಲ್ ಅನ್ನುವಂಥ ಆಪ್ಷನ್ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿದರೆ ನಾನು ಮಾಡಿದ ಹೊಸ ಹೊಸ ಅಡುಗೆಗಳ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದ್ರೊಂದಿಗೆ ಬೆಲ್ ಐಕಾನ್ ಒತ್ತಿಕೊಂಡು ಆಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.